ಎಂದಿನ ಯುವಕರು ನಾಳಿನ ನಾಗರಿಕರು ಕಾರ್ಯಕ್ರಮಗಳು ನಾಮಕಾವಸ್ಥೆಯಾಗಬಾರದು ಅಂತ ಕಿಲ್ಲಾರಹಟ್ಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶರಣಗೌಡ ಪೊಲೀಸ್ ಪಾಟೀಲ ಹೇಳಿದ್ರು. ಸಮೀಪದ ಕಿಲ್ಲಾರಹಟ್ಟಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜಿಲ್ಲಾ ಪಂಚಾಯತ್ ಕೊಪ್ಪಳ ಹಾಗೂ ತಾಲೂಕು ಪಂಚಾಯತ್ ಕುಷ್ಟಗಿ ಹಾಗೂ ಕಿಲ್ಲಾರಹಟ್ಟಿ ಗ್ರಾಮ ಪಂಚಾಯತಿ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಮಕ್ಕಳ ಹಕ್ಕು ಗ್ರಾಮಸಭೆ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು, ಅಧಿಕಾರಿಗಳು ಸರಿಯಾಗಿ ಕಾರ್ಯನಿರ್ವಹಣೆ ಮಾಡಬೇಕು. ಇಂದಿನ ಮಕ್ಕಳ ಹಕ್ಕು ಗ್ರಾಮಸಭೆಗೆ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಬೇಕಿತ್ತು. ಅವರ ಗೈರಾದ ಬಗ್ಗೆ ಮೇಲಾಧಿಕಾರಿಗಳ ಗಮನಕ್ಕೆ ತರಲಾಗುತ್ತದೆ. ಈ ಶಾಲೆಯನ್ನ ಹೈಟೆಕ್ ಶಾಲೆ ಮಾಡಲು ನಿಮ್ಮೆಲ್ಲರ ಸಹಕಾರ ಮುಖ್ಯವಾಗಿದೆ. ಶೈಕ್ಷಣಿಕವಾಗಿ ಹಿಂದುಳಿದ ಈ ಭಾಗದ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಪಡೆಯಬೇಕು ಅಂದರು. ಪ್ರಾಸ್ತಾವಿಕವಾಗಿ ಕಿಲ್ಲಾರಹಟ್ಟಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ರಾಮೇಶ್ವರ ಡಾಣಿ ಮಾತನಾಡಿ, ಮಕ್ಕಳಿಂದ ಮಕ್ಕಳಿಗೋಸ್ಕರ ನಡೆಯುವ ಸಭೆ ಇದು. ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡಬೇಕು. ಮಕ್ಕಳ ಬೌದ್ಧಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಬೇಕು. ಮಕ್ಕಳನ್ನ ಪಾಲಕರು ಶಾಲೆಗೆ ಕಳಿಸಬೇಕು. ವಿದ್ಯಾರ್ಥಿಗಳು ಗೈರಾಗದಂತೆ ನೋಡಿಕೊಳ್ಬೇಕು ಅಂದ್ರು. ದಾವಣಗೆರೆ ವಲಯ ಶಿಕ್ಷಣ ಸಂಯೋಜಕ ರಾಘಪ್ಪ ಶ್ರೀರಾಮ ಮಾತನಾಡಿ, ಮಕ್ಕಳು ಯಾವುದೇ ರೀತಿಯ ಭಯ ಪಡೆದೇ ತಮ್ಮ ಸಮಸ್ಯೆಗಳನ್ನ ಹೇಳಿಕೊಂಡು ಪರಿಹಾರ ಕಂಡುಕೊಳ್ಬೇಕು. ಗ್ರಾಮ ಪಂಚಾಯತಿಯವರು ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ. ದಾವಣಗೆರೆ ವಲಯದಲ್ಲಿ 148 ವಿದ್ಯಾರ್ಥಿಗಳು ಶಾಲೆಯಿಂದ ಹೊರಗುಳಿದಿದ್ದಾರೆ. ಆ ರೀತಿ ಆಗಬಾರದು ಅಂದ್ರು. ಇದಕ್ಕೂ ಮುನ್ನ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಸಸಿ ನೆಡಲಾಯಿತು. ವೇದಿಕೆಯಲ್ಲಿ ರಾಜ್ಯಮಟ್ಟದ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಆಕಾಶ ತುಳಜಪ್ಪ ರಾಠೋಡ್, ಯಶೋಧ ಹರಿಶ್ಚಂದ್ರ, ಚಿನ್ನ ರಾಠೋಡ್ ಇವರನ್ನ ಸನ್ಮಾನಿಸಲಾಯಿತು. ಅದೇ ರೀತಿ ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಶಿವಕುಮಾರ ಹಿರೇಗಂಗಪ್ಪ, ಆಕಾಶ್ ರಾಠೋಡ್ರನ್ನ ಸನ್ಮಾನಿಸಲಾಯಿತು. ನಂತರ ಕಿಲ್ಲಾರಹಟ್ಟಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಕುಡಿಯುವ ನೀರು, ಶೌಚಾಲಯ ಸೇರಿದಂತೆ ಇನ್ನಿತರ ಸಮಸ್ಯೆಗಳನ್ನ ಸಭಿಕರ ಮುಂದೆ ತಿಳಿಸಿದ್ರು. ಅಮಜಪ್ಪ ಜುಮಲಾಪುರ, ಎನ್ಕೆಎಸ್ ಟಿವಿ 4, ಕುಷ್ಟಗಿ. ಇಲ್ಲಿ ಮಕ್ಕಳ ಕೇಂದ್ರದಿಂದ ಈಗ ಊರಿನಲ್ಲಿ ಗ್ರಾಮಗಳಲ್ಲಿ ಗ್ರಾಮ ಸಭೆ ಮಾಡ್ತೀವಿ ನಾವು. ಇವತ್ತಿನ ವಿದ್ಯಾರ್ಥಿಗಳು, ಮುಂದಿನ ಯುವಕರು, ಅವರಾದಂತಲೂ ನಮ್ಮ ಭಾರತ ದೇಶದ ಆಸ್ತಿಗಳು. ಮುಂದೆ ನೀವು ಗ್ರಾಮದ ಬಗ್ಗೆ ಗ್ರಾಮ ಸಭೆಯಲ್ಲಿ ಭಾಗವಹಿಸಬೇಕಂದ್ರೆ ನೀವು ಈಗಿನಿಂದಲೇ ನಾಲೆಜ್ ಇರಲ್ಲ ಅಂತ ಹೇಳಿ ಒಂದು ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಆದ್ರೆ ಇದು ಏನ್ ದುರಾದೃಷ್ಟ ಗೊತ್ತಿಲ್ಲ, ಈ ಅಂತ ಒಂದು ಕಾರ್ಯಕ್ರಮಗಳು ಬರೀ ನಾಮಕ ವ್ಯವಸ್ಥೆ ಮಾತ್ರ ಆಗ್ತಾ ಇದ್ದಾವೆ. ಈಗ ಪ್ರತಿ ವರ್ಷನೂ ಗ್ರಾಮ ಸಭೆ ಆಗ್ತಾವ. ಆದ್ರೆ ಒಬ್ರು ಸರ್ ಹೇಳಿದ್ರು, ಹೋದ ವರ್ಷನೇ ನಾವು ಇದೇ ಅವಾರ್ಡ್ಗಳಲ್ಲಿ ಮುಂದಿಟ್ಟಿದ್ದೀವಿ, ಏನ್ ಕೆಲಸ ಆಗಿಲ್ಲ ಅಂತ. ಯಾಕಪ್ಪ ಅಂತಂದ್ರೆ ನಮ್ಮ ಮೇಲಿರುವಂತಹ ಜಾಪುರಗಳನ್ನು ನಾವು ನಿಭಾಯಿಸಲ್ಲ. ವಿಶೇಷವಾಗಿ ಅಧಿಕಾರಿಗಳ ಬಗ್ಗೆ ನಮ್ಗೆ ಗೌರವಿದೆ, ಆದ್ರೆ ಯಾಕೆ ಮಾಡಲ್ಲಪ್ಪ ಅಂತಂದ್ರೆ ಸುಮ್ಮನೆ ನಾಮಕ ವ್ಯವಸ್ಥೆ. ಈಗ ನೋಡಿ, ಇಲ್ಲಿ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಬರಬೇಕಾಗಿತ್ತು. ಆದ್ರೆ ನಮ್ಮ ಪೀಡೆಯವರ ನಿರ್ಲಕ್ಷ್ಯತನ ಗೊತ್ತಿಲ್ಲ, ಏನು ಇವರು ನೋಟಿಸ್ ಕೊಟ್ರ ಅವ್ರ ನಿರ್ಲಕ್ಷ್ಯತನ ಗೊತ್ತಿಲ್ಲ. ಆದ್ರೆ ನನ್ನ ಭೀಮಗಡೆ ಆನ್ ರೆಕಾರ್ಡ್ ಪ್ಲೀಸ್, ನಾನೇನ್ ಹೇಳಕತ್ತೀನಿ, ನಾನು ನಾಳೆ ಶಿವರಿಗೆ ನಾನು ಒಂದು ಲೆಟರ್ ಮಾಡ್ತೀನಿ ನಾನು. ಯಾಕಪ್ಪ ಅಂದ್ರೆ ಇಲ್ಲಿ ನಾವು ಶೈಕ್ಷಣಿಕವಾಗಿ ಹಿಂದಿದ್ವಿ ಮತ್ತು ಈ ಕಡೆ ಎಲ್ಲ ಸ್ವಲ್ಪ ಡ್ರೈ ಲ್ಯಾಂಡ್ ಇರೋದ್ರಿಂದ ದಯವಿಟ್ಟು ಎಲ್ಲಾ ಇಲಾಖೆಯವರು ತಮ್ಮ ಬೇಜಾಬ್ದಾರಿಯನ್ನು ತೋರಿಸಿದೆ. ಈ ಎನರ್ಜಿ ನರೇಗ ಯೋಜನೆಯಲ್ಲಿ ಎಲ್ಲಾ ಶಾಲೆಗಳ ನಮ್ಮ ಪ್ರೌಜಿ ಮೇಡಮ್ ಸಿಎಂ ಇದ್ದಾಗ ಸುಮಾರು ಜಿಲ್ಲಾ ಪಂಚಾಯತ್ ಮಾಡಲಾರದಷ್ಟು ಕೆಲಸಗಳನ್ನ ನಾವು ಮಾಡಿದೀವಿ. ಡೈನಿಂಗ್ ಹಾಲ್ ಇರ್ಬೋದು, ಹೈಟೆಕ್ ಶೌಚಾಲಯ ಇರ್ಬೋದು, ಸಮತಟ್ಟು ಇರ್ಬೋದು. ಈ ಇದೇ ನಮ್ಮ ಸರ್ಕಾರಿ ಪ್ರೌಢಶಾಲೆಯ ಸಮತಟ್ಟು 4 ವರ್ಷದಿಂದ ನೀವು ಬಂದಿದ್ರ ಯಾರು ಕೂತಿದ್ದಿಲ್ಲ. ಇದೇ ರಮೇಶ್ ಸರ್ ಜೊತೆ ಹೇಳಿದ್ರು ನಾನು ಅಲ್ಲೇ ಒಳ್ಳೆ ಅಂತ ಹೇಳಿದ್ರು ಅಂತ. ಯಾಕಂದ್ರೆ ಅಂತ ವ್ಯವಸ್ಥೆ ಇತ್ತು. ಇದೇ ಶಾಲೆ ಕಲ್ತೋಗಿ ನಾನು ಅವರ ಅವರ ಆಶೀರ್ವಾದದಿಂದ, ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಏನೋ ಜನರು ಒಂದು ಅವಕಾಶ ಸಿಕ್ಕಿರೋದ್ರಿಂದ ಸುಮಾರು 50 ಲಕ್ಷ ರೂಪಾಯಿ ನಾನು ಖರ್ಚು ಮಾಡಿ ಈ ಒಂದು ಕಂಪೌಂಡ್, ಆಮೇಲೆ ಒಂದು ಒಳ್ಳೆ ಸಮತಟ್ಟು, ಎಲ್ಲ ಬಿಲ್ಡಿಂಗ್ ದುರಸ್ತಿ ಎಲ್ಲ ಮಾಡಿಸಿದೆ ನಾನು. ಯಾಕಂದ್ರೆ ಅದು ನಿನ್ನೆಯಿಂದ ಹೇಳ್ಕೊಂತೀವಿ, ಇವತ್ತು ಒಂದು ಗೇಟಿಂಗ್ ಸಮಸ್ಯೆ ಇರ್ಬೋದು, ಆದ್ರೆ ಅದನ್ನು ಒಂದು ಒಳ್ಳೆ ಹೈ ಕ್ಲಾಸ್ ಒಂದು ಗದಗ ಜೆ ಪಿ ಕಾಲೇಜಿನ ತರ ಒಂದು ಹೈಟೆಕ್ ಹೈಸ್ಕೂಲ್ ಮಾಡ್ಬೇಕನ್ನೋ ಉದ್ದೇಶದಿಂದ ಗೇಟ್ ಗಿತ್ತಿಸಿದ್ವಿ. ಅದಕ್ಕೆ ಸ್ವಲ್ಪ ಲೇಟ್ ಆಗಿದೆ. ಅದನ್ನು ಮಾಡಿಸಿ ನೀಟಾಗಿ ಇಲ್ಲಿ ಸಿಸಿ ಬರಾಕ್ಸಿ ನಾವೆಲ್ಲ ಬೆಳಗ್ಗೆ ಇಂಜಿನಿಯರ್ ಕರ್ಕೊಂಡು ಬಂದಿದ್ದೆ ನಾನು. ಶಿಕ್ಷಕರು ಮೀಟ್ ಆದ, ಯಾಕಂದ್ರೆ ನಿಮ್ಮ ಸ್ಕೂಲ್ ನಮ್ಗೆ ಜಾಬ್ ಇರುತ್ತೆ. ಎಲ್ಲಾ ಜನಪ್ರತಿನಿಧಿಗಳು ಹೇಳೋದಷ್ಟೇ, ಅಡ್ಮಿನಿಸ್ಟ್ರೇಟಿವ್ ನಿಮ್ದು ಡೆವಲಪ್ಮೆಂಟ್ ಹೌದು, ನಾವು ಹೇಳಿದ್ರೆ ಎಲ್ಲದೂ ಮಾಡ್ಬೇಕು. ಉದಾಹರಣೆಗೆ ಕೆಬಿ ಅವ್ರು ಬಂದಿಲ್ಲ, ಎನ್ಆರ್ಎಚ್ ಅವ್ರು ಬಂದಿಲ್ಲ, ಇದು ಯಾರು ನಿರ್ಲಕ್ಷ್ಯ ತಗೋದು? ಸುಮ್ಮನೆ ನಾಮಕ ವ್ಯವಸ್ಥೆ ಈ ಒಂದು ಸಭೆಗಳನ್ನು ಮಾಡಬೇಡ್ರಿ ಅನ್ನೋ ಉದ್ದೇಶದಿಂದ ನಾನು ಮತ್ತೆ ಮತ್ತೆ ಹೇಳ್ಕೊಂತೀನಿ. ನಿಜವಾಗ್ಲೂ ಆಡಳಿತಾತ್ಮಕವಾಗಿ ನಮಗೆ ಅಧಿಕಾರಿಗಳಿಗೆ ನಿಖರವಾದ ಸಂಬಂಧಗಳಿರೋದ್ರಿಂದ ದಯವಿಟ್ಟು ನಿಮ್ಮ ಕೆಲಸವನ್ನು ಒಂದು ಜವಾಬ್ದಾರಿಯಿಂದ ನಿರ್ವಹಿಸಿದಾಗ ಮಾತ್ರ ಇಂತ ಮಕ್ಕಳ ಗ್ರಾಮ ಸಭೆ ಮತ್ತೆ ನಮ್ಮ ಗ್ರಾಮದಲ್ಲಿ ಆಗುವ ಗ್ರಾಮ ಸಭೆಗಳು ಯಶಸ್ವಿಯಾಗ್ತವ. ಸುಮ್ಮನೆ ಮತ್ತೆ ಮುಂದಿನ ಸಲ ಈ ಹೋದರ್ಶನ ಬಂದು ಹೇಳಿದ್ರು ಅದೇ ತರ ಆಯ್ತು ಬಿಡಪ್ಪ, ಯಾಕಂತ ಮಕ್ಕಳಿಗೆ ಬೋರ್ ವರ್ಷ ಆಗ್ತಿರೋದು. ದಯವಿಟ್ಟು ನಾನು ಮನವಿ ಮಾಡಿಕೊಳ್ತೀನಿ, ಇವತ್ತು ಸೂಚಿಸ್ತೇನೆ. ಯಾಕಪ್ಪ ಅಂತಂದ್ರೆ ನಮ್ಮ ಕೆಲಸಗಳನ್ನ ನಾವು ಮಾಡಿದಾಗ ಮಾತ್ರ ಗ್ರಾಮಗಳ ಅಭಿವೃದ್ಧಿ ಆಗಕ್ಕೆ ಸಾಧ್ಯ. ಈಗೇನ್ ದೊಡ್ಡದಲ್ಲ, ಎಲ್ಲ ಶಾಲೆಗೆ ವಿಜಿಟ್ ಕೊಟ್ಟು ಬಿಡೋಸ್ ಅವರು ನೀರಿನ ವ್ಯವಸ್ಥೆ ಇಲ್ಲ, 90% ಎಲ್ಲ ಸ್ಕೂಲ್ ಹೋಗ್ಬೇಕು ಸರ್. ನಾವು ಯಾವ ಸ್ಕೂಲ್ ಸ್ವಚ್ಛಗಳಾಗಿಲ್ಲ, ಸಮತಟ್ಟಾಗಿಲ್ಲ, ಕಂಪೌಂಡ್ ಆಗಿಲ್ಲ, ಎಲ್ಲ ಸ್ಕೂಲ್ ಶಿಕ್ಷಕರ ನೋಡ್ರಿ ನೀವು.
ಎಲ್ಲ ಸ್ಕೂಲ್ನಾಗ ಕಂಪೌಂಡ್ ಮಾಡಿದ್ವಿ ನಾವು, ಎಲ್ಲ ಸ್ಕೂಲ್ನಾಗ ಶೌಚಾಲಯ ಮಾಡಿದ್ವಿ ನಾವು. ನೀರಿನ ವ್ಯವಸ್ಥೆ ಇಲ್ಲ, ಅದು ಯಾರ ಜವಾಬ್ದಾರಿ ಇರಬೇಕು? ಎಚ್ ಎಂಗಳು ಬರಬೇಕು. ಎಚ್ ಎಂಗಳೇ ಪಿಡಿಯವ್ರಿಗೆ ಹೋಗ್ಬೇಕು. ಪಿಡಿಯವ್ರ ಅದನ್ನ ಅಂದಿ ಅಂದಿ